We eat together. We fight together. We are buried together. Please, you don't divide my nation. You don't divide my nation in the name of religion and God. Adivsana Badladri. Amanusha Hilidmat. ನಾವು ಸೇನೆಯಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಒಟ್ಟಿಗೆ ಪ್ರಾರ್ಥನೆ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಶತ್ರುಗಳ ಗುಂಡಿಗೆ ಒಟ್ಟಿಗೆ ಎದೆ ಕೊಡ್ತೀವಿ, ಒಟ್ಟಿಗೆ ಪ್ರಾಣ ಬಿಡ್ತೀವಿ. ನಾವು ದೇಶಕ್ಕೋಸ್ಕರ ಬಲಿದಾನ ಮಾಡ್ತಿದ್ದೀವಯ್ಯ. ದೇಶದ ಒಳಗಡೆ ದೇಶದ ಹೆಸರೇ ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು ದೇಶದಲ್ಲಿ ಜನರನ್ನು ಯಾವ ಕಾರಣಕ್ಕೂ ಓಡಿಬಾರದು. ದೇಶ ಒಟ್ಟಾಗಿರಬೇಕು, ಧರ್ಮ ಮೀರಿ ಜಾತಿ ಮೀರಿ ಒಟ್ಟಾಗಿರಬೇಕು ಅಂತ ಹೇಳ್ತಾನೆ. ಇದಲ್ವಾ ನಿಜವಾದ ಭಾರತೀಯತೆ? ಇದಲ್ವಾ ನಿಜವಾದ ಅಸ್ಮಿತೆ? ನನಗಿವತ್ತು ಯಾಕೆ, ಖಂಡಿತವಾಗಿಯೂ ಹೇಳ್ತಿದ್ದೀನಿ, ನನಗೆ ಕಾಂಗ್ರೆಸ್ ಪಕ್ಷದ ಬೇಸಿಕ್ ಮೆಂಬರ್ಶಿಪ್ ಕೂಡ ಇಲ್ಲ. ಹಿಂಗಾಗಿ ಅವರೆಲ್ಲ ಹಸಿರು ಬಾವುಟ ಅದೇನೋ ಆ ಕಾಂಗ್ರೆಸ್ ಪಕ್ಷದ ಫ್ಲಾಗ್ ಅನ್ನ ಹಾಕೊಂಡು ಕೂತರು. ನಾನು ತೆಗೆದು ಪಕ್ಕಕ್ಕಿಟ್ಟ ಯಾಕೆ ಅಂತಂದ್ರೆ, ನನಗೆ ಕಾಂಗ್ರೆಸ್ ಪಕ್ಷದ ಬೇಸಿಕ್ ಮೆಂಬರ್ಶಿಪ್ ಕೂಡ ಇಲ್ಲ. ನಾನೇನು ಕಾಂಗ್ರೆಸ್ ಪಕ್ಷದವನಲ್ಲ, ನಾನು ಕಾಂಗ್ರೆಸ್ ಪಕ್ಷನ ಅತಿ ಹೆಚ್ಚು ಟೀಕೆ ಮಾಡಿದವನು. ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮತ ಹಾಕ್ತೀನಿ ಅಂದ್ರೆ, ಧರ್ಮದ ಹೆಸರಲ್ಲಾಗ್ಲಿ ಜಾತಿ ಹೆಸರಲ್ಲಾಗ್ಲಿ ಕಾಂಗ್ರೆಸ್ ಪಕ್ಷ ಈ ಜನರನ್ನು ಓಡಿಯಲ್ಲ. ರಮಾನಾಥ್ ರೈ ಅವರು ಯಾವತ್ತೂ ಈ ಕೆಲಸ ಮಾಡಲಿಲ್ಲ. ನಾನು ಯಾಕೆ ಮಾತು ಹೇಳಿದೆ, ಪೊಳಲಿ ಅಮ್ಮನ ದೇವಸ್ಥಾನಕ್ಕೆ ಹೋದಾಗ ಆ ಪೊಳಲಿ ಅಮ್ಮನ ದೇವಸ್ಥಾನ ನೋಡಿ ಆಶ್ಚರ್ಯಚಕಿತನಾದೆ ನಾನು. ಯಾವುದಾದ್ರೂ ಅರಮನೆಗೆ ಬಂದ, ಯಾವುದಾದ್ರೂ ದೇವಸ್ಥಾನಕ್ಕೆ ಬಂದ, ಅಲ್ಲಿ ನಿಂತಿರುವಂತ ಆ ಸಾಲು ಸಾಲು ಆ ಕಲ್ಲು ಕೆತ್ತನೆಯ ಕಂಬಗಳು, ಆ ಮರದ ಸುಂದರವಾದ ಶಿಲ್ಪ, ಆ ದೇವಸ್ಥಾನದ ಮೇಲೆ ಹೊಗಿಸಿರುವಂತ ಹೊದಿಕೆ, ಅಲ್ಲಿರುವಂತ ದೇವಿಯ ಭದ್ರಕಾಳಿಯ ಮೂರ್ತಿ, ಆ ರಾಜರಾಜೇಶ್ವರಿಯ ಮೂರ್ತಿ, ಅಲ್ಲಿ ನಿಂತ್ಕೊಂಡು ಕೈ ಮುಗಿದು ಹೇಳಿದೆ, ಸಿಂಧೂರಾರುಣ ವಿಗ್ರಹ ಅಂತ್ರಿನಯನ ಮಾಣಿಕ್ಯ ಮೌಲಿ ಸ್ಪರತ್ ಥರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಂ. ಆ ದೇವಿ ಮುಂದೆ ಕೂತಾಗ ಅನಿಸಿದ್ದು ನನಗೆ, ಇವರು ಹಿಂದೂ ಅಲ್ಲ ಅಂದ್ರೆ ಇನ್ಯಾರಪ್ಪ ಹಿಂದೂ? ಆದರೆ ರಮಾನಾಥ್ ರೈ ಎಂಥ ಹಿಂದೂ ಅಂದರೆ, ಮುಸಲ್ಮಾನನನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ, ಕ್ರಿಶ್ಚಿಯನ್ನನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ, ದಲಿತನನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ, ಪೂಜಾರಿಯನ್ನು ಬಂಟನನ್ನು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ ಹಿಂದುತ್ವ ನಂದು ಅಂತ ಹೇಳ್ತಾ ಇದ್ದಾರೆ. ಸಮಾಜಕ್ಕೆ ಅದು ಅರ್ಥ ಆಗಬೇಕಾಗಿದೆ. ಮಿಥುನ್ ರೈ ಅಂಥದ್ದೇ ಒಬ್ಬ ಹಿಂದೂ ಅನ್ನೋಂಥ ನಂಬಿಕೆ ಇವತ್ತು ನಮ್ಮಲ್ಲಿದೆ. ಅದಕ್ಕೋಸ್ಕರ ಮಿಥುನ್ ರೈ ಮತ್ತೆ ಗೆಲ್ಲಬೇಕು ಅಂತಿದೆ. ನಾವು ಮೊದಲು ಭಾರತೀಯರು, ನಾವು ಮೊದಲು ಮನುಷ್ಯರಾಗಬೇಕು. ನಾವೆಲ್ಲರೂ ಮಾಡಿರುವಂಥ ಪಾಪಗಳಿಗಾಗಿ, ತಪ್ಪುಗಳಿಗಾಗಿ ನಾವು ಕ್ಷಮೆ ಕೇಳಬೇಕು. ನೀವು ಮುಸಲ್ಮಾನ ಆಗಿರು, ನೀವು ಹಿಂದೂ ಆಗಿರು, ಮುಸಲ್ಮಾನ ಆಗಿದ್ರೂ ಕೂಡ ಧರ್ಮದ ಹೆಸರಲ್ಲಿ ದೇಶ ಒಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಹಿಂದೂ ಆಗಿದ್ರೂ ಕೂಡ ಧರ್ಮದ ಹೆಸರಲ್ಲಿ ನಾವು ಜನರನ್ನು ಹಿಂಸೆ ಮಾಡುವಂಥ ಅಧಿಕಾರ ನಮಗಿಲ್ಲ. ನಾವು ಮನುಷ್ಯರಾಗಿ ಬದುಕಬೇಕು. ಹಿಂದೂ ತಾಯಿಗೆ ಎಷ್ಟು ನೋವಾಗುತ್ತೋ ಅವಳ ಮಗನಿಗೆ ಯಾರೋ ಹಿಡ್ಕೊಂಡು ಹೊಡೆದ್ರೆ, ಮುಸಲ್ಮಾನ್ ತಾಯಿಗೂ ಅಷ್ಟೇ ನೋವಾಗುತ್ತೆ ಅವಳ ಮಗನ ಯಾರಾದರೂ ಹಿಡ್ಕೊಂಡು ಹೊಡೆದ್ರೆ. ತಾಯಿ ಹೃದಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇದೆಯಾ? ಇದನ್ನು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು, ದಕ್ಷಿಣ ಕನ್ನಡವನ್ನು ಸೇರಿಸಬೇಕಾಗಿದೆ.